ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲ. ಕರಾವಳಿಯ ಬಹುತೇಕ ಕಡೆ, ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕುಮಟಾದಲ್ಲಿ ಅತಿ ಹೆಚ್ಚು 8 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಮಂಗಳೂರು ವಿಮಾನ ನಿಲ್ದಾಣ, ಸಿದ್ದಾಪುರ, ಕುಂದಾಪುರ 5, ಕೋಟಾ, ಅಂಕೋಲಾ, ಹೊನ್ನಾವರ, ಗೋಕರ್ಣ 4, ಕಾರವಾರ, ಭಟ್ಕಳ, ಶಿರಾಳಿ 3, ಮಾಣಿ, ಸುಬ್ರಹ್ಮಣ್ಯ, ಬೆಳ್ತಂಗಡಿ, ಮಂಗಳೂರು, ಮುಲ್ಕಿ, ಕದ್ರಾ, ಕಾರ್ಕಳ, ಕೊಲ್ಲೂರು, ಶೃಂಗೇರಿ, ಕಿಬ್ಬನಹಳ್ಳಿ, ಕಮ್ಮರಡಿ, ಜಯಪುರದಲ್ಲಿ 2, ಸುಳ್ಯ, ಧರ್ಮಸ್ಥಳ, ಉಡುಪಿ, ಆಳಂದ, ಶಿರಹಟ್ಟಿ, ಕುಷ್ಟಗಿ, ಗದಗ, ಭೀಮರಾಯನಗುಡಿ, ಚಿಕ್ಕನಹಳ್ಳಿ, ಮಡಿಕೇರಿ, ಭಾಗಮಂಡಲ, ಚಿಕ್ಕನಾಯಕನಹಳ್ಳಿಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ನಿರೀಕ್ಷೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ.